ಗುಡ್ ಮಾರ್ನಿಂಗ್ ಬಾಯ್ಸ್ ಅಂಡ್ ಗರ್ಲ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಇವತ್ತಿನ ಹೊಚ್ಚ ಹೊಸ ಆ್ಯಂಡ್ ಬ್ರ್ಯಾಂಡ್ ನ್ಯೂ ವ್ಲಾಗ್. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಸ್ಟಾರ್ಟಿಂಗಲ್ಲೇ ಒಂಚೂರು ಪ್ರಿಕಾಷನ್ಸ್ ತೊಗೋತಾಯಿದ್ದೀನಿ, ಗೇರಪ್ ಆಗ್ತಾಯಿದ್ದೀನಿ. ಓಕೆ, ಇದು ಗೇರ್ ಪ್ರಿಕಾಷನ್ಸ್ ಅನ್ನೋದಕ್ಕಿಂತ ಇದು ಗೇರಪ್ ಅನ್ನಬೇಕು ಎಲ್ಲೇ ಹೊರಗಡೆ ಹೋಗ್ಬೇಕಂದ್ರು. ಆ್ಯಂಡ್ ಯಾಕೋ ಅದು ಬೆಳಗ್ಗೆ ಒಂದು ಸ್ವಲ್ಪ ಚಳಿ ಆಗ್ತಾಯಿತ್ತು, ಸೊ ಅದಕ್ಕೋಸ್ಕರ ಒಂದು ಜಾಕೆಟ್ ಬೇರೆ ಹಾಕ್ಕೊಂಡಿದ್ದೀನಿ. ಈಗ ಹೋಗ್ಬಿಟ್ಟು ಒಂದು ಸ್ವಲ್ಪ ನಾವು ನಮಗೆ ಮನೆಗೆ ಬೇಕಾದ ಸಾಮಗ್ರಿಗಳನ್ನ ತರಬೇಕಾಗುತ್ತೆ. ಎರಡು ಮಾಸ್ಕ್ ಹಾಕ್ಕೊಂಡಿದ್ದೀನಿ, ಈಗ ಬರ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಎರಡು ಮಾಸ್ಕ್ ಹಾಕ್ಕೊಂಡ್ರೆ ಒಂದು ಲೆವೆಲ್ಗೆ ಸೇಫ್ಟಿ ಜಾಸ್ತಿ ಇರುತ್ತೆ ಈ ಕರೋನಾಯಿಂದ. ಸೊ ಹಾಗಾಗಿ ಇರಲಿ, ಒಂದು ಸ್ವಲ್ಪ ನಮಗೂ ಸೇಫ್ಟಿ ಬೇಕು ಅಂತ ಹಾಕ್ಕೊಂಡಿದ್ದೀವಿ. ಬನ್ನಿ ಹೋಗೋಣಂತೆ. ಆ್ಯಂಡ್ ಬೈ ದಿ ವೇ, ಈಗಷ್ಟೇ ಎದ್ದಿದ್ದೀನಿ ಇವತ್ತು, ಅದನ್ನು ನಾನು ಫೋರ್ಸ್ ಮಾಡ್ಕೊಂಡು ಎದ್ದಿದ್ದೀನಿ. ಬಿಕಾಸ್ ಈಗ 7 ಗಂಟೆ ಆ್ಯಂಡ್ 9 ಗಂಟೆ ಅಷ್ಟೇ ಅನಿಸುತ್ತೆ ಹೊರಗಡೆ ಹೋಗೋ ಪ್ರಾವಿಷನ್ ಇರೋದು. ಸೊ ಹಾಗಾಗಿ ಸ್ವಲ್ಪ ತಲೆ ನಮ್ಮ ಕಂಟ್ರೋಲಲ್ಲಿಲ್ಲ, ನಮ್ಮ ಮಾತುಗಳು ನಮ್ಮ ಕಂಟ್ರೋಲಲ್ಲಿಲ್ಲ, ಅದೇನೋ ಗೊತ್ತಿಲ್ಲ. ಫೋರ್ಸ್ ಮಾಡಿಬಿಟ್ಟು ಎದ್ಬಿಟ್ರೆ ತಲೆನೋವು ಬರುತ್ತೆ, ಆ್ಯಂಡ್ ಎರಡನೇದು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ಬೇಕು ನನ್ನ ಮೈಂಡ್ ನನ್ನ ಕಂಟ್ರೋಲಿಗೆ ಬರೋದಕ್ಕೆ. ನಿದ್ದೆಗೆಡ್ಡಲೇ ಇರ್ತೀನಿ ಇನ್ನೂ ಸ್ವಲ್ಪ ಹೊತ್ತು. ಬೆಳಗ್ಗೆ ನಾನು ಎದ್ದೋಳು ಅಷ್ಟರಲ್ಲಿ ಯೂಸಲಾಗಿ ಸೂರ್ಯ ಮೇಲೆ ಬಂದು ಅವನ ಶಾಖವನ್ನು ನೀಡುತ್ತಿರುತ್ತಾನೆ ಹೇಳ್ತಿಲ್ವಾ. ಇವಾಗಷ್ಟೇ ಎದ್ದಿರೋದಕ್ಕೆ ಸ್ವಲ್ಪ ಪದ ಬಳಕೆಗಳು ಕ್ರೇಜಿಯಾಗಿ ಬರ್ತಾಯಿದ್ದಾವೆ. 2 ಲೀಟ್ರ್ ಕೊಡಿ, ಆಮೇಲೆ ಒಂದು ಮೊಸರು ಪ್ಯಾಕೆಟ್ ಕೊಡಿ, ಚಿಕ್ಕದು 2 ಕೊಟ್ಬಿಡಿ. ಕ್ಯಾನೇನೋ ಇದೆಯಾ? ಕ್ರೇಜಿ ಬಾಯ್ಸ್. ಅಯ್ಯೋ ತಲೆಗೆ ಹೊಡ್ಕೊಂಡೆ ಬೋರ್ಡ್. ಒಬ್ಬನೇ ಏನಕ್ಕಪ್ಪ ಇಷ್ಟೊಂದು ಇವನಿಗೆ ಅಂತೆಲ್ಲ ಅದ್ಕೋಬೇಡಿ. ಸ್ನಾನ ಗಿನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಇವಾಗ ಒಂದು ಸ್ವಲ್ಪ ಫ್ರೆಶ್ ಫೀಲಿಂಗ್ ಬರ್ತಾ ಇದೆ. ಆ್ಯಂಡ್ ಬೈ ದಿ ವೇ, ಹಾಲನ್ನ ಅಷ್ಟೊಂದು ನೋಡ್ಬಿಟ್ಟು ತಪ್ಪಿಟ್ಕೊಂಬಿಡಿ, KGK ಇರೋದು ಒಬ್ಬನೇ, ಅಷ್ಟೊಂದು ಹಾಲು ಏನು ಮಾಡ್ತಾನೆ ಅಂತ. ನಾನು ಹಾಲೆಲ್ಲ ಅಷ್ಟೊಂದು ಕುಡಿಯೋದಿಲ್ಲ, ಯೂಸಲ್ ಆಗಿ ಟೀ ಇಲ್ಲ ಕಾಫಿ ಕುಡಿದೀನಿ. ಸೊ ಅದು ಇವಾಗ ಅಭ್ಯಾಸ ತಪ್ಪೋಗಿದೆ, ಯಾಕೆಂದರೆ ಮಾಡ್ಕೊಡೋರು ಯಾರು ಇಲ್ಲ, ಆ್ಯಂಡ್ ನಾನೇ ಬಂದು ಮಾಡ್ಕೊಬೇಕು, ಅಯ್ಯೋ ಬಿಡು ಓಲಿ ಅಂತ ಹೇಳ್ಬಿಟ್ಟು ನಾನೇ ಸ್ಕಿಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೈ ದಿ ವೇ, ಆ ಹಾಲು ಕಾಳ ಬೈರ ಇಬ್ಬರು ಇರೋದ್ರಿಂದ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಸೊ ಹಾಗಾಗಿ ಇರಲಿ ಅಂತೇಳ್ಬಿಟ್ಟು ಒಂದೇ ಸರಿ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ಅವಾಗವಾಗ ಹೋಗೋದು ಇಲ್ಲ ಡೈಲಿ ಹೋಗೋದು ಅಷ್ಟು ಸರಿ ಅಲ್ವಲ್ಲ ಈ ಟೈಮಲ್ಲಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಒಂದು 3 ದಿನ ಇಲ್ಲ 2 ದಿನಕ್ಕೆ ಆಗೋ ಥರ ತಂದುಬಿಡ್ತೀನಿ ಒಂದೇ ಸರಿ. ಓಕೆ ಗೂಗಲ್, ನಾರ್ಮಲ್ ಹ್ಯುಮಿಡಿಟಿ ಲೆವೆಲ್, ಮೊಬೈಲ್ ಡೇಟಾ ಇಸ್ ಆಫ್. ವಾಟ್ ಈಸ್ ದ ನಾರ್ಮಲ್ ಹ್ಯುಮಿಡಿಟಿ ಲೆವೆಲ್? According to Lennox, okay. The ideal... What is the humidity in Bengaluru? Humidity in Bengaluru is now 73%. 73%. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಬಾಡಿನಲ್ಲೇ ಪ್ರಾಬ್ಲಮ್ ಆಗಿಬಿಟ್ಟಿದೆಯಾ ಈ ಲೆವೆಲ್ಗೆ ಬರ್ತಾ ಇದ್ದೀನಿ ಒಂದು 2 ದಿನದಿಂದ. ಇಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ಏನಾದರೂ ನಾರ್ಮಲಾಗಿ ವೆದರಲ್ಲಿ ಟೆಂಪ್ರೇಚರಲ್ಲಿ ಚೇಂಜಸ್ ಇದೆಯಾ ಅಂತ. 30-50% ಇರಬೇಕಾಗಿರೋದು 70% ಇದೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಂದಲ್ಲ ಪ್ರಾಬ್ಲಮ್ಮು, ಹೊರಗಡೆ ಸರೌಂಡಿಂಗ್ ಪ್ರಾಬ್ಲಮ್ಮು. ಎನಿವೇ ಆಯ್ತೇನಾ, ತಿಂದೆನಾ, ಬರೇ ನಿನ್ನ ಕಟ್ಟಕ್ಕಣ. ಈ ಚೈನು ತಂದಿರೋದು ತುಕ್ಕಿಡಿತಾ ಇದೆ, ಕಟ್ಟಾಕೆ ಯೂಸೇ ಮಾಡಲ್ಲ ಅಷ್ಟೊಂದು. ಇವೊಂದು ಅಷ್ಟೇ ತುಕ್ಕಿಡಿದ್ಬಿಟ್ರೆ ಕೆಳಗಡೆನೆ ಬರ್ತಾಯಿರಲ್ಲ. ತಡಿಯೋ ಬೈರ, 1 ನಿಮಿಷ ಹಾಕ್ಬಿಡ್ತೀನಿ. ಸರಿ, ಬೈರ ಅಲ್ಲ ಇವನು, ಕಾಳ ಇವನು. ಹ್ಞೂ, ಹಾಂ ಹಾಂ, ಸೊ ಅಲ್ಲಿ ಪೇಂಟ್ ಮಾಡ್ಕೊಬೇಕಿತ್ತಂತೆ. ಇವ್ರುಗಳು ಬಿಡೋದಿಲ್ಲ, ಇವ್ರು ಏನಾದ್ರು ಮೇಲೆ ಹತ್ತಿದ್ರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಪೇಂಟ್ ಮಾಡ್ಕೊಂಬಿಡ್ತೀವಿ ಕಟಾಕಿ ಅಂತ ಅಂದರು ನಾನು ಬಂದಿದ್ದು ನೋಡಿಕೊಂಡು. ಆ್ಯಂಡ್ ಪರವಾಗಿಲ್ಲ, ಅವ್ರಿಗೂ ಗೊತ್ತು ಈ ಥರ ಸೆಟಪ್ ಇಟ್ಕೊಂಡ್ರೆ ಯೂಟ್ಯೂಬು ಇಲ್ಲ ವ್ಲಾಗಿಂಗ್ ಮಾಡ್ತಾ ಇರ್ತೀವಿ ಅಂತ. ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ, ಅದ್ಭುತ. ಮುಂಚೆ ಅಂತೂ ನಾನು ಎಲ್ಲೇ ಕ್ಯಾಮ್ರಾ ತೊಗೊಂಡೋಗಲಿ ಟಿಕ್ಟಾಕ್ ಮಾಡ್ತಾಯಿದ್ರಾ ಅಂತಲೇ ಕೇಳ್ತಾ ಇದ್ದೀವಿ ಜನ. ಓಯ್ ಸಮಾಧಾನ. ಸೊ ಒಂದು ಮಾವಿನಕಾಯಿ ವೇಸ್ಟ್ ಆಗಿದೆ, ಬಿದ್ದುಬಿಟ್ಟಿತ್ತು, ಇಸ್ಕಿದ್ರೆ ಫುಲ್ಲು ಸೋರ್ತಾ ಇದೆ, ಹಂಗೆ ಒಳ್ಳೆ ಪಲ್ಪ್ ಇದೆ ಒಳಗಡೆ, ಕಲರ್ ಇನ್ನೂ ಅಟ್ರಾಕ್ಟಿವ್ ಆಗಿದೆ. ಸೊ ಹೊಟ್ಟೆ ಉರಿತಾ ಇದೆ, ಇಷ್ಟು ದೊಡ್ಡ ಮಾವಿನಕಾಯಿ ವೇಸ್ಟ್ ಆಗಿದ್ದು. ಸೊ ಎನಿವೇ ಇರಲಿ, ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಗೊಬ್ಬರ ಆಗಲಿ. ಓ ಓ ಓ ಓ ಓ, ನಾನು ಎಸಿಯಾಕೆ ಹೋಗ್ಬಿಟ್ಟು ಇದಕ್ಕೆ ತಗುಲ್ತು, ಅಕಸ್ಮಾತ್ ಅದು ಇದೇನಾದ್ರು ಉದ್ರೋಗಿರ್ಬೇಕಾಗಿತ್ತು. ಈಗ ತಗಲಿ, ಯಾಕೋ ನನಗೆ ಅನ್ಸಿದಂಗೆ ತೂಕ ಜಾಸ್ತಿ ಆಗ್ತಾಯಿದೆ ಅನಿಸುತ್ತೆ, ಅದಕ್ಕೋಸ್ಕರ ಎಲ್ಲ ಉದ್ರೋಗ್ತಿದೆ. ಸೊ ಅದು ಉದ್ರೋಗಿದ ತಕ್ಷಣ ಏನಾದರೂ ನೋಡಿದ್ದೀರಾ, ಮೇ ಬಿ ಅದನ್ನೂ ಏನಾದರೂ ಮಾಡ್ಬೋದಾಯ್ತು, ಯೂಸ್ ಮಾಡ್ಬೋದಾಯ್ತು, ಬಟ್ ಏನು ಮಾಡಲಿ, ನೋಡ್ಕೊಳ್ಳೇ ಇಲ್ಲ ನಾನು, ಆ್ಯಂಡ್ ಅದಕ್ಕಾಗಿ ಹಾಳಾಗೋಗಿದೆ. ಯೂಶಲಾಗೆಲ್ಲ ಕಟ್ಟೋದಿಲ್ಲ ನಾನು, ಓಕೆ, ನಾನು ಫ್ರೀಯಾಗಿ ಬಿಡಬೇಕು, ಓಡಾಡ್ಕೊಂಡಿರಬೇಕು ಅನ್ನೋ ಆಸೆ ನನಗೆ. ಬಟ್ ಇವತ್ತು ಕಟ್ಟಿರೋದಕ್ಕೆ ಪಾಪ ಇವನು ಕನ್ಫ್ಯೂಸ್ ಆಗ್ಬಿಟ್ಟವನೆ, ನೈಸ್ ಮಾಡ್ತಾ ಇದ್ದಾನೆ. ತಡಿಯ ಒಂದು ಸ್ವಲ್ಪ ಹೊತ್ತು, ಆಯಿತು ಬಿಡ್ತೀನಿ, ಆಯಿತಾ, ಹೋಗ್ಬೇಕಾ ಇಲ್ಲ ಹಂಗೆ ಇರ್ತೀಯಾ, ಹೋಗ್ಬೇಕಾ ನೀನು?
ಅವ್ರು ಪೇಂಟ್ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಹೋಗ್ಬಿಟ್ರು, ನಾನು ನಾಯಿಗಳ ಜೊತೆ ಆಟ ಆಡ್ಕೊಂಡು ಇನ್ನೂ ಮಾಡ್ತಾರೋನೋ ಅಂತ ಕಾಯ್ತಾನೆ ಇದ್ದೀನಿ. ಬರಪ್ಪ ಆಯಿತು ನೋಡು, 5 ನಿಮಿಷಕ್ಕೆ ಫ್ರೀಡಮು. ಓಡು 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 ಓಡ್ರಪ್ಪ. ಓಯ್ ಖುಷಿಗೆ ನನ್ನ ಕ್ಯಾಮ್ರಾ ಮೇಲೆ ಹೇಗಿರ್ತೀಯಲ್ಲೋ. ಟೈಮ್ ಈಗ 10:44 ಆಗಿದೆ. ಆ್ಯಂಡ್ ಆದಷ್ಟು ಬೇಗ ಇವತ್ತು ಎಲ್ಲ ಕೆಲಸನ ಮುಗಿಸ್ಕೊಳ್ಳೋಣ, ಮುಗಿಸ್ಕೊಂಡು ತಿಂಡಿ ಮಾಡ್ಕೊಂಡು ಕರೆಕ್ಟ್ ಟೈಮ್ಗೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ, ಫಿಕ್ಸ್ ಆಗ್ಬಿಟ್ಟಿದೆ. ನಾನು ಏನೇ ಮಾಡಲಿ ಲೇಟಾಗೇ ತಿಂಡಿ ತಿನ್ನೋದು ಅಂತ, ಅಷ್ಟು ಕೆಲ್ಸಗಳಿರ್ತವೆ. ಆ್ಯಂಡ್ ಒಂದು ತಿಂಡಿ ತಿಂದ್ಬಿಟ್ಟೆಲ್ಲ ಕೆಲಸಗಳು ಮಾಡೋಕ್ಕಾಗೋದಿಲ್ಲ, ಬೇಜಾರಾಗುತ್ತೆ, ಹೊಟ್ಟೆ ಭಾರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಅವೆಲ್ಲ ಮುಗಿಸಿ ತಿಂಡಿ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಾಗುತ್ತೆ. ಆ್ಯಂಡ್ ಬೈದಿವೆ, ಇವಾಗ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಚಿತ್ರಾನ್ನಕ್ಕೆ ಯಾವ್ಯಾವ ಬೆಳೆ ಹಾಕಬೇಕು ಗೊತ್ತಿಲ್ಲ, ನನಗೆ ಗೊತ್ತಿರೋದು ಬರೀ ಇದು ಒಂದೇ. ಯಾವುದೋ ಇದು ಏನು ಹೆಸರು ಅಂತಲೂ ಗೊತ್ತಿಲ್ಲ, ಈ ಕಲರಲ್ಲಿದೆ ಅಂದರೆ ವೈಟ್ ಆಗಿರುತ್ತೆ. ಸೊ ಇದು ಒಂದೇ ಹಾಕ್ಬೇಕಂತ ಗೊತ್ತಿರೋ. ಆ್ಯಂಡ್ ಇನ್ನೊಂದು ಎಲ್ಲೋ ಕಲರಲ್ಲಿ ಬರುತ್ತೆ, ಅದ್ರ ಹೆಸರು ಗೊತ್ತಿಲ್ಲ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಹಾಕೋಣ ಅಂದರೆ ಅದು ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ. ಸೊ ಇರಲಿ, ಅದನ್ನು ಸೇರಿಸಿ ಇದನ್ನೇ ಹಾಕ್ಬಿಡೋಣ, ಇನ್ನೊಂದು ಸ್ವಲ್ಪ ಜಾಸ್ತಿನೇ. ಕಡಲೆ ಬೀಜ ಎಲ್ಲಿದೆ ಅಂತ ಗೊತ್ತಿಲ್ಲ, ಸೊ ಅದು ಕೂಡ ಒಮಿಟ್. ಈರುಳ್ಳಿ ಕಟ್ ಮಾಡಿದ್ದೆ, ಬಟ್ ಆದ್ರೂ ಒಂದು ಸ್ವಲ್ಪ ಬ್ಲಾಕ್ ಬ್ಲಾಕ್ ಆಗಿ ಬಿಟ್ಟಿದ್ದೆ, ಕ್ಲೀನಾಗಿ ಕಟ್ ಮಾಡಿರಲಿಲ್ಲ, ಅದು ಹಂಗಂಗೆ ಉಳ್ಕೊತಾ ಇದೆ ಬ್ಲಾಕ್. ನಮ್ಮ ಕೆಳಗಡೆ ಆ ಬೇಳೆನೋ ಏನೋ ಹಾಕಿದೀವಲ್ಲ, ಅದು ಸ್ವಲ್ಪ ರೆಡ್ ರೆಡ್ ಜಾಸ್ತಿ ಆಗ್ಬಿಡ್ತು. ಫಸ್ಟ್ ನಾನು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಬೇಕಾಗಿತ್ತ, ಈರುಳ್ಳಿ ಹಾಕ್ಬೇಕಾಗಿತ್ತ, ಯಾಕೆಂದರೆ ಇವಾಗ ಸ್ವಲ್ಪ ಎಣ್ಣೆ ಕಡಿಮೆ ಆದಂಗಿದೆ, ಫ್ರೈ ಆಗುತ್ತಾ ಇವೆಲ್ಲ. ಚಿತ್ರಾನ್ನ ರೆಡಿಯಾಗಿದೆ. ನನ್ನ ಚಿತ್ರಾನ್ನ ಕಲರ್ ನೋಡಿ, ಅಟ್ರಾಕ್ಟಿವ್ ಆಗಿದೆ. ಇವತ್ತು ಕೂಡ ಒಂದು ಯೂನಿವರ್ಸಲ್ ಮಸಾಲ ಹಾಕಿದ್ದೀನಿ, ದಟ್ ಈಸ್ ಮಸಾಲ ಮಟನ್ ಮಸಾಲ. ಬರೀ ಮಟನ್ಗೆಲ್ಲ ಚಿತ್ರಾನ್ನಕ್ಕೂ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿ, ಅದೇನೋ ಗೊತ್ತಿಲ್ಲ. ಮಾಡಬೇಕಾದ್ರೆ ಮೇ ಬಿ ಮಟನ್ ಮಸಾಲ ಹಾಕಿದ್ರೆ ಒಂಚೂರು ಖಾರ ಬರ್ಬೋದು, ಆ್ಯಂಡ್ ಒಂಚೂರು ಸ್ಪೈಸಿಯಾಗಿ ಬರ್ಬೋದು ಅನಿಸ್ತು. ಸೊ ಹಾಕಿದೆ, ಪರವಾಗಿಲ್ಲ, ಒಂಥರ ಚೆನ್ನಾಗಿದೆ. ಅಷ್ಟೊಂದು ಕೆಟ್ಟದ ಚಿತ್ರಾನ್ನ ಥರ ಅಂತೂ ಇಲ್ಲ, ಆಬ್ವಿಯಸ್ಲಿ ಚಿತ್ರಾನ್ನಕ್ಕಿಂತ ಬೇರೆ ಥರನೇ ಆಗಿರುತ್ತೆ, ಬಟ್ ಚೆನ್ನಾಗಿದೆ. ಚಿತ್ರಾನ್ನದಕ್ಕಿಂತ ಮಸಾಲೆದಾರ್ ಚಿತ್ರಾನ್ನ ಅನ್ಬೋದು. ಈಗ ಯಾರು ಕಮೆಂಟ್ ಮಾಡೋಕೆ ಹೋಗಬೇಡಿ, ಚಿತ್ರಾನ್ನಕ್ಕೆ ಯಾರು ಮಟನ್ ಮಸಾಲ ಹಾಕ್ತಾರ ಅಂತ. ಏನು ಮಾಡೋದು, ಮಾಡಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಗಂಡು ಮಕ್ಕಳು ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಫೇಸಲ್ಲಿ ಇದ್ದೀನಿ ಈಗ. ಸೊ ಅದಕ್ಕೋಸ್ಕರ ಬೇರೆ ಎಲ್ಲದನ್ನ ಹಾಕ್ಬಿಟ್ಟು ಮಾಡಿದ್ರೆ ಹೆಂಗಿರುತ್ತೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ಯಾರು ಸಕ್ಸಸ್ಫುಲ್ ಆದರೆ ಮೇ ಬಿ ಯಾರಿಗೆ ಗೊತ್ತಿಗೆ ಇನ್ನೊಂದು ತಿಂಗಳು ಬಿಟ್ಬಿಟ್ಟು ಯೂಟ್ಯೂಬ್ ಎಲ್ಲ ಬಿಟ್ಬಿಟ್ಟು ಒಂದು ಹೋಟ್ಲ್ ಇಟ್ಟರು ಇಟ್ಬಿಟ್ಟೆ, ಯಾರಿಗೆ ಗೊತ್ತು. ಓಕೆ, ಸೊ ಆ್ಯಕ್ಚುಲಿ ಪಬ್ಜಿ ಅಪ್ಡೇಟ್ ಬಿಟ್ಟಿದ್ರು, ಸೊ ಅದಕ್ಕೋಸ್ಕರ ನೈಟ್ ಸ್ಟ್ರೀಮಿಂಗ್ ಎಲ್ಲ ರೆಡಿ ಮಾಡ್ಕೊಬೇಕು, ಅದನ್ನು ಚೆಕ್ ಮಾಡ್ತಾಯಿದೆ. ಪಬ್ಜಿದೊಂದು ಸ್ವಲ್ಪ ಇನ್ನೂ ಅಫಿಷಿಯಲಾಗಿ ಲಾಂಚ್ ಆಗಿಲ್ವಲ್ಲ, ಸೊ ಹಾಗಾಗಿ ಅಪ್ಡೇಟ್ ಮಾಡೋದು ಸ್ವಲ್ಪ ಕಷ್ಟ. ಅದನ್ನೆಲ್ಲ ಮಾಡಿ ಮುಗಿಸಿ ಬರೋಷ್ಟರಲ್ಲಿ ಐ ತಿಂಕ್ ಎಷ್ಟಾಗಿದೆ, 8 ಗಂಟೆ ದಾಟ್ಬಿಟ್ಟಿದೆ. ಸೊ ಇವತ್ತು ಲೇಟ್ ಆಗ್ಬಿಟ್ಟಿದೆ, ಪಟ್ಟಂತ ಅಡುಗೆ ಮಾಡ್ಕೊಬೇಕು. ಸೊ ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ನಾನು ತೋರಿಸಿದ್ದೆ ನಿಮಗೆ ಎಗ್ ಮ್ಯಾಗಿ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು, ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು, ಫುಲ್ ಫಿದ ಆಗ್ಬಿಟ್ಟೆ. ಸೊ ಅದಕ್ಕೋಸ್ಕರ ಈಸಿಯಾಗಿ ಬೇಗ ಮಾಡ್ಕೊಬೋದು, ಸೊ ಅದಕ್ಕೆ ಎಗ್ ಮ್ಯಾಗಿನೇ ಮಾಡ್ಕೊಳ್ಳೋಣ ಅಂತ ಇವತ್ತು ಕೂಡ ಫಿಕ್ಸ್ ಆಗಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳಿದರೆ ಅದರ ರೆಸಿಪಿ ವೀಡಿಯೋ ಇಲ್ಲ ಡೆಡಿಕೇಟೆಡ್ ವೀಡಿಯೋ ಮಾಡಿ ಅದನ್ನು ಕುಕಿಂಗ್ದು ಅಂತ, ಅದನ್ನು ಮಾಡ್ತೀನಿ. ಮೇಯ್ನ್ ಯಾಕೆ ಮಾಡಬೇಕು ಅಂತ ಫಿಕ್ಸ್ ಆಗ್ಬಿಟ್ಟೆ ನಾನು ಅಂತ ಅಂದರೆ, ಸೊ ವೆಜಿಟೇರಿಯನ್ಸ್ಗೋಸ್ಕರ ಒಂದು ರೆಸಿಪಿ ಮಾಡ್ದಂಗೆ ಇರುತ್ತೆ ನಾನು. ಸೊ ಅದಕ್ಕೆ ಮುಂಚೆ ಎಲ್ಲ ಬರೀ ನಾನ್ ವೆಜ್ ಮಾಡಿ 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 ಮೇ ಬಿ ವೆಜಿಟೇರಿಯನ್ಸ್ ಅವರೆಲ್ಲ ಬೇಜಾರು ಮಾಡ್ಕೊಂಬಿಟ್ಟಿರ್ತಾರೆ. ಐ ತಿಂಕ್ ವೆಜಿಟೇರಿಯನ್ಸ್ ಎಗ್ ತಿಂತಾರೆ ಮ್ಯಾಕ್ಸಿಮಮ್ ಅನ್ಕೋತೀನಿ. ಸೊ ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಫೈನಲ್ ಆಗಿದ್ದೀನಿ. ಆ್ಯಂಡ್ ಈಗಲೂ ಅಷ್ಟೇ ಅದನ್ನೇ ಮಾಡ್ಕೋತೀನಿ. ಆ್ಯಂಡ್ ಎಲ್ಲ ಮಾಡಿ ಮುಗಿಸಿ ಅದಾದಮೇಲೆ ನಿಮಗೆ ಸಿಗ್ತೀನಿ ಮಾತಾಡೋಣಂತೆ. ಬಿಕಾಸ್ ಡೆಡಿಕೇಟೆಡ್ ವ್ಲಾಗ್ ಅಂತೂ ಬಂದೇ ಬರುತ್ತೆ, ಎಗ್ ಗೋಬಿ ಎಗ್ ಗೋಬಿ ಎಲ್ಲ ಥೂ ಎಗ್ ಮ್ಯಾಗಿ ಮಾಡೋದು. ಸೊ ಈ ವ್ಲಾಗಲ್ಲೂ ಏನು ತೋರ್ಸೋಕ್ಕೆ ಹೋಗೋದಿಲ್ಲ, ಮೇ ಬಿ ನಾಳೆ ಮಾಡ್ಬೋದೇನೋ. ಸೊ ಬಾಯ್ಸ್, ನಮ್ಮ ಎಗ್ ಮ್ಯಾಗಿ ರೆಡಿ ಇದೆ, ಅದ್ಭುತವಾಗಿ ಬಂದಿದೆ. ಇವತ್ತು ಒಂಚೂರು ಬೇಕು ಅಂತಲೇ ಸ್ಪೈಸಿಯಾಗಿ ಮಾಡ್ಕೊಂಡಿದ್ದೀನಿ, ಕ್ರೇಜಿಯಾಗಿದೆ ಅಂತ ಹೋಪ್ಸ್ ಇದೆ. ಬ್ಯಾಟಿಂಗ್ ಮಾಡಿಬಿಟ್ಟು ಆ್ಯಸ್ ಯೂಶ್ವಲ್ ನಮ್ಮ ರೆಗ್ಯುಲರ್ ರೊಟೀನು ಸ್ಟ್ರೀಮ್ ಮಾಡೋದು ಶುರು ಹಚ್ಕೊಬೇಕು. ಆ್ಯಂಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವತ್ತಿಗೆ ನಮ್ಮ ಲೈವ್ ಸ್ಟ್ರೀಮ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ವ್ಲಾಗ್ನ ಇಲ್ಲಿವರೆಗೂ ನೋಡಿದ್ದಕ್ಕೆ. ಓಕೆ, ಐ ಥಿಂಕ್ ಏನು ಹೇಳ್ದಿರೋದು, ಲೈವ್ ಸ್ಟ್ರೀಮ್ ಮುಕ್ತಾಯ ಆಗುತ್ತೆ ಆ್ಯಂಡ್ ವ್ಲಾಗ್ನ ನೋಡಿಕ್ಕೆ ಥ್ಯಾಂಕ್ ಯು ಒಂದೇ. ಸೊ ಯಾ ಥ್ಯಾಂಕ್ ಯು ವ್ಲಾಗ್ ನೋಡಿದ್ದಕ್ಕೆ ಆ್ಯಂಡ್ ಲೈವ್ ಸ್ಟ್ರೀಮ್ ಕೂಡ ಮುಗಿಸಿದ್ದೀನಿ. ಆ್ಯಂಡ್ ವ್ಲಾಗ್ನು ಕೂಡ ಎಂಡ್ ಮಾಡೋಣಂತೆ ಇವತ್ತಿಂದು ಇಲ್ಲಿಗೆ. ಧನ್ಯವಾದಗಳು ಎಲ್ರಿಗೂ ಜಾಯಿನ್ ಆಗಿದ್ದಕ್ಕೆ. ಇಷ್ಟ ಆಗಿದೆ ನಿಮ್ಮದು ಇರಲಿ ಅಂತ ಒಂದು ಲೈಕ್ ಹಾಕ್ಬಿಡಿ. ಹೊಸಬ್ರಾಗಿದೆ ನಮ್ಮ ಚಾನಲ್ಗೆ, ರಪ್ಪ ಅಂತ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಮ್ಮ ಫ್ಯಾಮಿಲಿಗೆ. ಮತ್ತೆ ನಿಮ್ಮೆಲ್ರಿಗೂ ಇನ್ನೊಂದು ಹೊಸ ವ್ಲಾಗಲ್ಲಿ ನಾಳೆ ಹೋಪ್ಫುಲಿ ಸಿಗ್ತೀನಿ. ಆ್ಯಂಡ್ ಗೆಸ್ ಮಾಡಿರ್ತೀರ ಅನ್ಕೋತೀನಿ ನಾಳೆ ಏನು ಬರುತ್ತೆ ಅಂತ. ಸೊ ಬಾ ಬಾಯ್, ಟೇಕ್ ಕೇರ್ ಆ್ಯಂಡ್ ಸಿ ಯು. ಖುಷಿ ಖುಷಿಯಾಗಿರಿ, ಸಂತೋಷವಾಗಿರಿ, ಎಲ್ಲರೂ ಸೇಫ್ ಆಗಿರಿ, ಆರಾಮಾಗಿರಿ. ಬಾಯ್ ಬಾಯ್.